ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ರೀನಿವಾಸ್ ಕಲ್ವಾಡ್ ಸೊ ಇಂದಿನ ವಿಷಯ ಏನಂತಂದ್ರೆ ಇಂದಿನ ವಿಡಿಯೋದಲ್ಲಿ ಈ ಫೋರ್ ತರ್ಟಿ ತ್ರೀ ಮೆಗಾ ಹರ್ಟ್ಸ್ ಫ್ರೀಕ್ವೆನ್ಸಿ ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಟ್ರಾನ್ಸ್ಮೀಟರ್ ಮತ್ತೆ ರಿಸೀವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನೀವು ಆ ವಿಡಿಯೋ ಹೋಗಿ ಈಗ ರಿಲೇಟ್ ಮಾಡ್ಕೋಬೋದು ಟ್ರಾನ್ಸ್ಮಿಟರ್ ಹೆಂಗೆ ವರ್ಕ್ ಆಗುತ್ತೆ ರಿಸೀವರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಯಾಕಂದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಎರಡು ಡಿವೈಸ್ ತೋರಿಸ್ತಾ ಇದು ತೋರಿಸ್ ಅಂತಾರೆ ಇದು ರಿಸೀವರ್ ಅಂತಾರೆ ಟೂ ಚಾನಲ್ ಟೂ ಚಾನಲ್ ಅಂದ್ರೆ ಬಟನ್ ಇದೆ ಒಂದು ಬಟನ್ ಪ್ರೆಸ್ ಆದಾಗ ಒಂದು ರಿಲೇ ಆನ್ ಆಗುತ್ತೆ ಇನ್ನೊಂದು ಬಟನ್ ಪ್ರೆಸ್ ಮಾಡಿದಾಗ ಇನ್ನೊಂದು ರಿಲೇ ಆನ್ ಆಗುತ್ತೆ ಸೊ ಅವಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡು ಬಟನ್ ಇರೋದಕ್ಕೆ ಎರಡು ಚಾನಲ್ ಯೂಸ್ ಮಾಡ್ತೀವಿ ಓಕೆನಾ ಎರಡು ಚಾನಲ್ ಅಂದ್ರೆ ಏನು ಪಾತ್ ಅಂದ್ರೆ ನಿಮಗೆ ಧಾರಿ ಅಂತ ಥರ ಹೆಂಗೆ ದಾರಿ ತರ ಅಂತಂದ್ರೆ ಈಗ ಎ ಎ ಏತಿದ್ರೆ ಇಲ್ಲಿಂದ ಈ ಆಂಟ್ರ ಮೂಲಕ ಒಂದು ಫ್ರೀಕ್ವೆನ್ಸಿ ಹೋಗುತ್ತೆ ಅವಾಗ ಆ ಫ್ರೀಕ್ವೆನ್ಸಿ ಇಲ್ಲಿ ರೀಚ್ ಆಗುತ್ತೆ ಇದು ರಿಸೀವರ್ ಇದು ರಿಸೀವರ್ ಅಲ್ಲ ನೀವು ಹತ್ತಿರದಿಂದ ನೋಡಿದಾಗ ಇಲ್ಲಿ ಬ್ಲಾಕ್ ಕಲರ್ ಆಂಟ್ರಿ ನೋಡಿ ಇದು ರಿಸೀವರ್ ಈ ರಿಸೀವರ್ ಈ ಫ್ರೀಕ್ವೆನ್ಸಿನ ಕ್ಯಾಚ್ ಮಾಡುತ್ತೆ ಇಲ್ಲಿಂದ ಬರೋಕೆ ಫ್ರೀಕ್ವೆನ್ಸಿನ ಕ್ಯಾಚ್ ಮಾಡಿದ ತಕ್ಷಣ ಓ ಈ ಫ್ರೀಕ್ವೆನ್ಸಿ ರಿಲೇ ಎದ್ದು ಇದನ್ನ ಟರ್ನ್ ಆನ್ ಮಾಡಬೇಕು ಅನ್ಕೋಳತ್ ಆಮೇಲೆ ನಾನು ಯಾವಾಗ ಬಿ ಒತ್ತಿನಲ್ಲ ಅವಾಗ ಈ ಆನ್ ಆಗಬೇಕು ಅಂತ ಅದಕ್ಕೆ ಅರ್ಥ ಆಗುತ್ತೆ ಅದೇ ಟೂ ಚಾನಲ್ ಯಾಕಂದ್ರೆ ನಾವಿಲ್ಲಿ ಏನು ಯೂಸ್ ಮಾಡ್ತಿದ್ದೀವಿ ಎರಡು ಚಾನಲ್ ಮುಖಾಂತರ ಯಾವುದೇ ಒಂದು ಡಿವೈಸ್ನ ಆಪ್ರೇಟ್ ಮಾಡ್ಬೋದು ನೀವು ಈ ಮೋಟ್ರನ್ನ ಕನೆಕ್ಟ್ ಮಾಡ್ಕೋಬೋದು ಸೊ ನಾನು ಮುಂದಿನ ವಿಡಿಯೋದಲ್ಲಿ ಈ ಮೋಟರ್ ಈ ರೋಬೋಟಿಗೆ ಕನೆಕ್ಟ್ ಮಾಡ್ತೀನಿ ಆ್ಯಕ್ಚುಲಿ ನಾನೇ ಮನೆಯಲ್ಲಿ ಒಂದು ಬೋಲ್ಟ್ ತೊಗೊಂಡು ಎರಡು ಮೋಟ್ರ್ ತೊಗೊಂಡು ರೋಬೋಟ್ ಮಾಡಿದ್ದೀನಿ ಆ ರೋಬೋಟಿಗೆ ಈ ರಿಮೋಟ್ ನ ಫಿಕ್ಸ್ ಮಾಡಿ ನಾವು ಯಾವಾಗ ಎ ಬಟನ್ ಪ್ರೆಸ್ ಮಾಡ್ತೀವಿ ಅದು ಮುಂದೆ ಹೋಗಬೇಕು ಬಿ ಬಟನ್ ಪ್ರೆಸ್ ಮಾಡಿದಾಗ ಹಿಂದೆ ಬರಬೇಕು ಆ ವಿಡಿಯೋ ಹೆಂಗೆ ಹೆಂಗ್ ಮಾಡೋದಂತಾನು ಹೇಳ್ಕೊಡ್ತೀನಿ ಆಮೇಲೆ ಅದು ಹೆಂಗೆ ಓಡುತ್ತೆ ಅನ್ನೋದನ್ನು ನೀವು ನೋಡಬಹುದು ಸೊ ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ ಈ ರಿಸೀವರ್ ಪಾರ್ಟ್ ಟ್ರಾನ್ಸ್ಮಿಟರ್ ಏನಾಗುತ್ತೆ ಆ್ಯಕ್ಚುಲಿ ನೀವು ಏನೇ ಇನ್ಫಾರ್ಮೇಶನ್ ಅದೇ ನಾ ಹೇಳಿದ್ನಲ್ಲ ಇನ್ಫಾರ್ಮೇಶನ್ ಈ ಆಂಡ್ ಮುಖಾಂತರ ವೈರ್ಲೆಸ್ ಆಗಿ ಇದು ಕ್ಯಾಚ್ ಆಗುತ್ತೆ ಈ ರಿಸೀವರ್ ಅದನ್ನ ಕ್ಯಾಚ್ ಮಾಡಿಕೊಂಡು ಓಕೆ ಈ ನಾವು ನಿಮಗೆ ಲೆಟರ್ ಎಕ್ಸಾಂಪಲ್ ಕೊಟ್ಟಿದಲಾ ಓ ಇದು ಈ ಅಡ್ರೆಸ್ಸಿಗೆ ಬಂದಿದೆ ಅಡ್ರೆಸ್ ಅಂದ್ರೆ ಯಾವುದು ರಿಲೇ ದ ರಿಲೇ ಬಿ ಅಡ್ರೆಸ್ ಸೊ ಆ ರಿಲೇನ ಆನ್ ಮಾಡುತ್ತೆ ಓಕೆನಾ ಸೊ ಈ ಬೋರ್ಡ್ ಗೆ ನಿಮಗೆ ಟ್ವೆಲ್ ಓಲ್ಡ್ ಡಿ ಸಿ ಬೇಕು ಡಿ ಸಿ ಓಕೆನಾ ನಾನು ಅದಕ್ಕೆ ಡಿ ಸಿ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ ಇದು ಟ್ವೆಲ್ ವೋಲ್ಟ್ ಅಡಾಪ್ಟರ್ ನಿಮ್ಮ ಮನೆಯಲ್ಲಿ ನೀವೀಗ ವೀಡಿಯೋ ಗೇಮ್ ಆಡ್ತಿದ್ರೆ ಅಥವಾ ನೀವು ಸೆಟಪ್ ಬಾಕ್ಸಿಗೆ ನಿಮ್ಮ ಲ್ಯಾಪ್ಟಾಪ್ ಚಾರ್ಜರ್ಸು ಬೇರೆ ಯಾವುದೋ ಡಿವೈಸಲ್ಲಿ ಇಂಥ ಅಡಾಪ್ಟರ್ ಇದ್ದೇ ಇರುತ್ತೆ ಈ ಅಡಾಪ್ಟರ್ ನಾನು ಕಟ್ ಮಾಡಿಕೊಂಡು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಈ ವರ್ಕ್ ಆಗೋಕ್ಕೆ ಟ್ವೆಲ್ ವರ್ಡ್ಸ್ ಬೇಕು ಅಂದರೆ ಟ್ವೆಲ್ವ್ ವರ್ಡ್ಸ್ ಕೊಟ್ಟರೆ ಮಾತ್ರ ಇದು ವರ್ಕ್ ಆಗುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಟ್ವೆಲ್ ವರ್ಡ್ಸ್ ಕೊಟ್ಟ ತಕ್ಷಣ ಇಲ್ಲಿಂದ ಯಾವ್ದಾದ್ರು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಔಟ್ಪುಟ್ ಪೋರ್ಟ್ಸ್ ಇಲ್ಲಿ ಔಟ್ಪುಟ್ ಪೋರ್ಟ್ಸ್ ಔಟ್ಪುಟ್ ಬರುತ್ತೆ ಅಂದ್ರೆ ಶಾರ್ಟ್ ಮಾಡುತ್ತೆ ಶಾರ್ಟ್ ಅಂದ್ರೆ ಇವೆರಡನ್ನು ಶಾರ್ಟ್ ಮಾಡುತ್ತೆ ಇದು ಆನ್ ಈ ರಿಲೇ ಆನ್ ಆದ ತಕ್ಷಣ ಇರ್ಲೆ ಆನ್ ಆದ ತಕ್ಷಣ ಇವೆರಡನ್ನು ಶಾರ್ಟ್ ಮಾಡುತ್ತೆ ಶಾರ್ಟ್ ಮಾಡಿದ ತಕ್ಷಣ ಇದರಿಂದ ಹೋಗೋ ಸಿಗ್ನಲ್ ಏನಿರುತ್ತಲ್ಲ ಅಂದ್ರೆ ಇದರಿಂದ ನಿಮಗೆ ಯಾವುದೇ ಪವರ್ ಬರಲ್ಲ ಅಂದ್ರೆ ವೋಲ್ಟೇಜ್ ಏನು ಬರಲ್ಲ ಇದರಿಂದ ಹೊರಗಡೆ ಇಲ್ಲಿಂದ ಏನಾಗುತ್ತೆ ಬಸ್ ಜಸ್ಟ್ ಶಾರ್ಟ್ ಮಾಡತ್ತೆ ಅಷ್ಟೇ ನೀವು ಮತ್ತೆ ಎಕ್ಸ್ಟ್ರಾ ಒಂದು ಪವರ್ ಇಟ್ಕೋಬೇಕು ಅದಕ್ಕೆ ಈ ಮೋ ಈ ಮೋಟ್ರ್ ಕನೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಪವರ್ ಇಂದ ಒಂದು ಅಂದ್ರೆ ಬ್ಯಾಟ್ರಿಯಿಂದ ಒಂದು ಮೋಟ್ರ್ ಕನೆಕ್ಟ್ ಮಾಡಿಕೊಂಡು ಅದನ್ನ ಇಲ್ಲಿ ಪ್ಯಾರಲ ಕನೆಕ್ಟ್ ಮಾಡ್ಕೋಬೇಕು ನಾನು ಅದನ್ನ ನೆಕ್ಸ್ಟ್ ನಿಮಗೆ ಈ ಬಿಲ್ಡ್ ರೋಬೋಟ್ ಬಿಲ್ಡ್ ಮಾಡ್ತೀನಲ್ಲ ಅವಾಗ ನಿಮಗೆ ತೋರಿಸ್ತೀನಿ ಹಿಂಗೆ ಅಂತ ಈಗ ಜಸ್ಟ್ ನಿಮಗೆ ಟ್ರಾನ್ಸ್ಮಿಟ್ ರಿಸೀವರ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಅಷ್ಟೇ ಸೊ ಎರಡು ಇಲ್ಲೇ ಇದನ್ನ ಎರಡು ಬಟನ್ ಇದೆ ನಾನು ಪ್ರೆಸ್ ಮಾಡ್ತೀನಿ ಇಲ್ಲಿಂದ ಔಟ್ಪುಟ್ ಬರುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಮೋಟರ್ ರನ್ ಮಾಡ್ತೀವಿ ಸೊ ಇದೇ ಟೈಪು ಇದನ್ನ ಯೂಸ್ ಮಾಡ್ಕೊಂಡು ನೀವು ಯಾವ್ದಾದ್ರು ಡಿವೈಸ್ ಆನ್ ಆಫ್ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿರೋ ಲೈಟ್ ಆನ್ ಆಫು ಮಾಡ್ಕೋಬಹುದು ಇದೆಲ್ಲ ಇದನ್ನು ಈ ರಿಮೋಟ್ ಮುಖಾಂತರ ಆಪ್ರೇಟ್ ಮಾಡ್ಬೋದು ಅಂದರೆ ಎರಡೇ ಡಿವೈಸ್ ಆಪ್ರೇಟ್ ಮಾಡ್ಕೋಬಹುದು ನೀವು ಯಾಕಂದರೆ ಎರಡು ಚಾನಲ್ ಅದಕ್ಕೆ ಹೇಳಿದ್ದು ಎರಡು ಡಿವೈಸ್ ಮಾತ್ರ ಕನೆಕ್ಟ್ ಮಾಡ್ಕೊಳಕ್ಕಾಗತ್ತೆ ಈಗ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತಂದ್ರೆ ನಾನು ನೋಡ್ರಿ ಏವತ್ತಿದೆ ಇಲ್ಲೊಂದು ಲೈಟ್ ಆನ್ ಆಗಿದೆ ಸೊ ರಿಲೇ ಎ ಆನ್ ಆಗಿದೆ ನಾ ಬಿ ಓದ್ತೀನಿ ನೋಡಿ ಬಿ ಆನ್ ಆಗಿದೆ ಈಗ ಹಿಂಗ್ ತೋರಿಸ್ತೀನಿ ಅಂದ್ರೆ ನಿಮ್ಗೆ ನೀರ್ ಕ್ರಿಯೆ ಗೊತ್ತಾಗ್ಬೋದು ಎ ಈ ಕಡೆ ಬಿ ಈ ಕಡೆದ ಆನ್ ಆಯ್ತು ಅಂದ್ರೆ ಅವೆರಡು ಶಾರ್ಟ್ ಆಗಿದೆ ಅಂತ ಅರ್ಥ ರಿಲೇ ಅಂದ್ರೆ ಹೆಂಗೆ ಗೊತ್ತಾ ರಿಲೇ ಅಂದ್ರೆ ಏನಿರುತ್ತಂದ್ರೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ರಿಲೇ ಅಂದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ವೈಟ್ ಕಲರ್ ಇದ್ದು ಮಾರ್ಕ್ ಕಾಣಿಸ್ತಾ ಇದೆ ಇದರಲ್ಲಿ ತ್ರೀ ಟರ್ಮಿನಲ್ಸ್ ಇರುತ್ತೆ ರಿಲೇ ಅಂದ್ರೆ ಏನಂದ್ರೆ ಅದು ಸ್ವಿಚ್ ಇಟ್ಸ್ ಅ ಸ್ವಿಚ್ ಅದೊಂದು ಸ್ವಿಚ್ ಅದೇ ವರ್ಕ್ ಆಗುತ್ತೆ ಅಂತಂದ್ರೆ ನಾರ್ಮಲಿ ಕ್ಲೋ ನಾರ್ಮಲಿ ಕ್ಲೋಸ್ಡ್ ಅಲ್ಲಿ ಇರುತ್ತೆ ಯಾವಾಗ್ಲೂ ರಿಲೇ ನಾರ್ಮಲಿ ಕ್ಲೋಸ್ಡ್ ಅಂದ್ರೇನೆ ಯಾವಾಗ್ಲೂ ಇಲ್ಲಿ ಕ್ಲೋಸ್ ಆಗಿರುತ್ತೆ ಈಗ ನೋಡಿದ್ರೆ ಒಂದು ಒಂದು ಗೆರೆ ನಿಮ್ ನೋಡಿ ಇದಕ್ಕೆ ಕನೆಕ್ಟೆಡ್ ಇದೆ ಅಂದ್ರೆ ಇದೇನರ್ಥ ನಾರ್ಮಲಿ ಕ್ಲೋಸ್ಡ್ ಟರ್ಮಿನಲ್ ಅಂತ ಈ ಮಿಡಲ್ ಗೆರೆ ಏನಿದೆ ಅಲ್ಲ ಅದು ಕಾಮನ್ ಇದು ನಾರ್ಮಲಿ ಓಪನ್ ನೀವು ಯಾವಾಗ ಈ ರಿಲೇಗೆ ಇನ್ಪುಟ್ ಕೊಡ್ತೀರಲ್ಲ ಇದೇನು ಮಾಡುತ್ತೆ ಇದಕ್ಕೆ ಕನೆಕ್ಟ್ ಆಗಿ ಮತ್ತೆ ವಾಪಸ್ ಬರುತ್ತೆ ಇದಕ್ಕೆ ಕನೆಕ್ಟ್ ಆಗಿ ಮತ್ತೆ ವಾಪಸ್ ಬರುತ್ತೆ ಸೊ ಅದಕ್ಕೆ ನಿಮಗೆ ನಾನು ಯಾವಾಗ ಒತ್ತಿದಾಗ ಲೈಟ್ ಆನ್ ಆಗುತ್ತೆ ಸಾರಿ ಇದನ್ನು ತೆಗೆದು ನಾನು ಕನೆಕ್ಟ್ ಮಾಡಿ ಮತ್ತೆ ತೋರಿಸಿ ಒಂದು ನಿಮಿಷ ಹಾಂ ಸೊ ನಾ ಅವಾಗ ಒತ್ತಿದ ತಕ್ಷಣ ನೋಡಿ ಆಯ್ತಾ ಎಲ್ಲಿವರೆಗೂ ಓದ್ತಿರ್ಕೊಂಡಿರ್ತೀರ ಅಲ್ಲಿವರೆಗೂ ಆನ್ ಇರುತ್ತೆ ಬಿಟ್ಟ ತಕ್ಷಣ ಆಫ್ ಆಗ್ಬಿಡತ್ತೆ ಅಂದ್ರೆ ಅದು ಕನೆಕ್ಟ್ ಆಗಿ ಮತ್ತೆ ಡಿಸ್ಕನೆಕ್ಟ್ ಆಗಿಬಿಡತ್ತೆ ಸೊ ಇದು ಟ್ರಾನ್ಸ್ಮಿಟ್ ರಿಸೀವರ್ ಬಗ್ಗೆ ಎರಡು ಚಾನಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವು ಮನೆಯಲ್ಲಿ ಯಾವ್ದಾದ್ರು ಲೈಟು ಅಥವಾ ನಿಮ್ಮ ಮಕ್ಕಳಿಗೆ ರೋಬೋಟ್ ಮಾಡ್ಕೊಳ್ಬಹುದು ಈ ನಿಮ್ಮ ಮನೆಯಲ್ಲಿ ಇದ್ದಿದ್ದಂತ ಸಾಮಾನುಗಳಿಂದನೇ ಮಾಡಬಹುದು ಸೊ ಇದೊಂದು ಡಿವೈಸ್ ನೀವು ತರ್ಸ್ಬೇಕಾಗತ್ತೆ ಇದು ಒಂದು ಐದುನೂರು ರೂಪಾಯಿ ಬೀಳ್ಬೋದು ನಿಮಗೆ ನಿಮಗೆ ಇದನ್ನು ಹೆಂಗೆ ರೋಬೋಟಿಕ್ ಕನೆಕ್ಟ್ ಮಾಡೋದಂತಲೂ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ತನಕ ಕಾಯಿರಿ ನನಗೆ ನಿಮ್ಮ ಕಡೆಯಿಂದ ಏನಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋಸ್ ಏನು ಹಾಕ್ತಿರ್ತೀನಲ್ಲ ನಿಮಗೆ ಅಪ್ಡೇಟ್ ಬರುತ್ತೆ ಇಲ್ಲ ಅಂತಂದರೆ ನೀವು ವೀಡಿಯೋ ಮಿಸ್ ಮಾಡ್ಕೊತೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು